ಪ್ರತಿ ತಾಲೂಕಿನಲ್ಲಿ ಆಕ್ಸಿಜನ್ ಪ್ಲಾಂಟ್ ತಯಾರಿಸಲು ಸರ್ಕಾರ ಮುಂದಾಗಬೇಕೆಂದು ಹಸಿರು ಸೇನೆಯ ಅಧ್ಯಕ್ಷರಾದ ಮಂಜುನಾಥ್ ಪರಗೌಡ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಬಾಳು ಪರಗೌಡ ಅವರು ಚಿಕ್ಕೋಡಿ ತಾಲೂಕಿನಲ್ಲಿ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಮತ್ತು ಬೆಡ್ಗಳ ಕೊರತೆ ಕುರಿತು ಮಾನ್ಯ ಶ್ರೀ ಡಿ ಸುಧಾಕರ್ ಆರೋಗ್ಯ ಸಚಿವರಿಗೆ ಡೆಪ್ಯೂಟಿ ಎಸಿ ಇವರ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯೂ ಹೆಚ್ಚಾಗುತ್ತಿದ್ದು ಅದಕ್ಕೆ ತಕ್ಕಂತೆ ಚಿಕ್ಕೋಡಿ ತಾಲೂಕಿನ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಮತ್ತು ಬೆಡ್ಗಳ ಕೊರತೆ ತುಂಬ ಇದ್ದು ಇದರಿಂದ ಕೊರೋನಾ ರೋಗಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ರೋಗಿಗಳು ಆಕ್ಸಿಜನ್ ಬೆಡ್ ಸಿಗಲಾರದೆ ಜನರು ಪರದಾಡುವಂತಾಗಿದೆ ಮತ್ತು ಪ್ರತಿ ತಾಲೂಕಿನಲ್ಲಿ ತಕ್ಷಣ ಆಕ್ಸಿಜನ್ ಪ್ಲಾಂಟ್ ತಯಾರಿಸಲು ಸರ್ಕಾರ ಮುಂದಾಗಬೇಕು ಎಂದು ಈ ಹಿಂದೆ ಕೊರೋನಾ ಮೊದಲನೇ ಅಲೆ ಬಂದಾಗ ಸಚಿವ ಶ್ರೀರಾಮುಲು ಅವರಿಗೆ ಮನವಿ ಮಾಡಿಕೊಂಡಿದ್ದೆವು. ಈಗ ಎರಡನೇ ಅಲೆ ಬಂದರೂ ಕೂಡ ಸರ್ಕಾರ ಯಾವುದೇ ಪ್ಲಾಂಟ್ ತಯಾರಿಸಲು ಕ್ರಮ ಕೈಗೊಂಡಿಲ್ಲ ಮತ್ತು ಸರ್ಕಾರಿ ಆಸ್ಪತ್ರೆ ಅಷ್ಟೇ ಅಲ್ಲದೆ ಎಲ್ಲ ಸಮುದಾಯ ಭವನಗಳಲ್ಲಿ ಆಕ್ಸಿಜನ್ ಬೆಡ್ಗಳನ್ನು ತಯಾರಿಸಬೇಕು. ವ್ಯಾಕ್ಸಿನ್ಗಳ ಕಳ್ಳತನ ಪ್ರಕರಣ ನಡೆದಿವೆ, ಅದರಿಂದ ಯಾವುದೇ ಲಾಭ ನಿಮಗೆ ಆಗೋದಿಲ್ಲ. ಜನಸಾಮಾನ್ಯರಿಗೆ ಯಾವುದೇ ಅಡಚಣೆ ಮಾಡದೆ ಎಲ್ಲರಿಗೂ ಹಂಚಿ ನಿಮ್ಮ ಸೇವೆ ಸಲ್ಲಿಸಿ, ಇಲ್ಲವಾದರೆ 2-3 ದಿನಗಳ ನಂತರ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಚಿಕ್ಕೋಡಿ ತಾಲೂಕು ಹಸಿರು ಸೇನೆ ಅಧ್ಯಕ್ಷರಾದ ಮಂಜುನಾಥ್ ಬಾಳು ಪರಗೌಡ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಕ್ಕೋಡಿ ವತಿಯಿಂದ ಏನೊಂದು ನಾವು ಮಾಧ್ಯಮದ ಮುಖಾಂತರ ಏನೊಂದು ನಮ್ಮ ಆರೋಗ್ಯ ಸಚಿವರಿಗೆ ಒಂದು ಮನವಿಯನ್ನ ಕೊಟ್ಟಪ್ಪ ಅಂತಂದ್ರೆ, ಈಗಾಗಲೇ ಮೊದಲನೇ ಅಲೆ ದಾಟಿ ಎರಡನೇ ಅಲೆ ಕರೋನಾ ಬಂದಿದ್ದು, ಮೊದಲನೇ ಅಲೆದಾಗ ನಾವು ಈಗಾಗಲೇ ನಾವು ಎಲ್ಲ ಕಡೆ ಕರೋನಾದಾಗ ಏನು ಸಂಕಿತರದ ಜಾಸ್ತಿ ಆಗಕತ್ತಾನ ಆಕ್ಸಿಜನ್ ಪ್ಲಾಂಟ್ಗಳು ಎಲ್ಲ ಕಡೆ ಮಾಡಬೇಕಂತ ನಾವು ಈಗಾಗಲೇ ಒಂದು ಹೋದ ವರ್ಷ ಮನವಿ ಕೊಟ್ಟಿದ್ವಿ. ಈಗಾಗಲೇ ಮತ್ತೆ ಎರಡನೇ ಅಲೆ ಬಂದಿದ್ದು, ಈಗ ಯಡಿಯೂರಪ್ಪನವರು ಹೇಳ್ತಾರೆ ಇಲ್ಲಿ ಕೂತ್ಕೊಂಡು ಮನೆಯಾಗಿರ್ರಿ ಅಂತಂದ ಮನ್ಯಾಗ ಕೂತ್ರೆ ಬರೀ ಕರೋನಾ ಅಲ್ಲಿ ಕಡಿಮೆ ಆಗಂಗಿಲ್ಲ ಏನಿಲ್ಲ, ಅವ್ರಿಗೆಲ್ಲ ಏನು ಬೇಕಾಗೈತಿ ಆರೋಗ್ಯ ಸಚಿವರು ಮತ್ತು ತಾವುಗಳು ಕೂಡಿ ಇಲ್ಲೆಲ್ಲ ಕಡೆ ಆರೋಗ್ಯ ಇದು ನಮ್ಮ ಆಕ್ಸಿಜನ್ ಪ್ಲಾಂಟ್ಗಳನ್ನು ಮತ್ತು ಬೆಡ್ಗಳನ್ನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ಕೋತೀವಿ. ಮತ್ತು ಅದೇ ರೀತಿಯಾಗಿ ಏನೊಂದು ಈಗ ಸದ್ಯ ಬರೀ ಸರ್ಕಾರಿ ಹಾಸ್ಪಿಟಲ್ಗಳ್ದಾಗ ಅಷ್ಟೇ ವ್ಯವಸ್ಥೆ ಮಾಡಪ್ಪ ಅಂತಾರೆ ಆಗಂಗಿಲ್ಲ, ಯಾಕಂತಂದ್ರೆ ಈಗಾಗಲೇ ನೀವು ಸಮುದಾಯ ಭವನಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಟ್ಟಿಬಿಟ್ಟಿದ್ದೀರಿ, ಅದ್ರೊಳಗೂ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾವೊಂದು ಮತ್ತೊಂದು ಮನವಿ ಮಾಡ್ಕೋತೇವೆ. ಮತ್ತು ಈಗಾಗಲೇ ಏನೊಂದು ವ್ಯಾಕ್ಸಿನ್ಗಳನ್ನು ತುಡುಗು ಮಾಡ್ತಕ್ಕಂಥದ್ದು ಕೆಲಸ ಮಾಡತ್ತಾರು, ದಯವಿಟ್ಟು ಯಾರು ಅಂತ ಒಂದು ಕೆಲಸ ಮಾಡಕ್ಕೆ ಹೋಗ್ಬಿಡ್ರಿ. ದಯವಿಟ್ಟು ಎಲ್ಲ ಏನು ನಮ್ಮ ರೋಗಿಗಳು ಅಥವಾ ಒಂದು ಜನಸಾಮಾನ್ಯರು ಬರ್ತಾರೋ ಅವ್ರಿಗೆಲ್ಲರಿಗೂ ವ್ಯಾಕ್ಸಿನ್ಗಳನ್ನ ಕೊಟ್ಟು ಜೀವ ಉಳಿಸೋದ್ರಾಗ ಮುಂದಾಗಿರುತ್ತಂತ ನಾವೊಂದು ಈ ಮಾಧ್ಯಮದ ಮುಖಾಂತರ ಕೇಳ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರು ಮಂಜುನಾಥ್ ಪರಗೌಡ ಅವರು ನಿಮ್ಮ ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ತಕ್ಷಣ ಇವರು ಆಕ್ಸಿಜನ್ ಪ್ಲಾಂಟ್ ತಯಾರಿಸಲು ಸರ್ಕಾರ ಮುಂದಾಗಬೇಕು ಮತ್ತು ಇದಕ್ಕೆ ಸಂಬಂಧಿತ ಅಧಿಕಾರಿಗಳ ಕ್ರಮ ತಗೋಬೇಕಂತ ನೀವು ಮನವಿ ಕೊಟ್ಟಿದ್ದಾರೆ. ಹೌದು ಸರ್. ಇದರ ಮಾನ್ಯ ಉಪವಿಭಾಗ ನೀರು ಅವರು ನೆರವಿಗೆ ತಂದು ಹೌದು ಸರ್ ಜನಾಧಿಕಾರಿಗಳು ತಲುಪುವಂತ ಸರ್ಕಾರ ಇವರ ಮನವಿಗೆ ಸ್ಪಂದಿಸುತ್ತದೆಯೋ ಇಲ್ಲವೋ ಕಾದು ನೋಡಬೇಕಾಗಿದೆ.